ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್. ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಇಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳಿದ್ರೆ, ರೇಷನ್ ಕಾರ್ಡ್ ಬಂದಿರುವಂತವ್ರಿಗೆ, ಓಕೆನಾ? ಹಾಗೆ ರೇಷನ್ ಕಾರ್ಡ್ ಇಲ್ಲದೆ ಇರೋರು ಅಂದ್ರೆ, ನಿಮ್ಮ ಹತ್ರ ಏನಾದ್ರೂ ಬಿಪಿಎಲ್ ಕಾರ್ಡ್ ಅಥವಾ ಎಪಿಎಲ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ, ಅವ್ರಿಗೂ ಕೂಡ ಇಲ್ಲಿ ಸಿಹಿ ಸುದ್ದಿನ ರಾಜ್ಯ ಸರ್ಕಾರ ಕೊಟ್ಟಿದೆ. ಸೊ ಇಬ್ರಿಗೂ ಕೂಡ ಇಲ್ಲಿ ಸಿಹಿ ಸುದ್ದಿ ಇದೆ. ಏನದು ಸಿಹಿ ಸುದ್ದಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮ್ಗೆ ಮಾಹಿತಿನ ಕೊಡ್ತೀನಿ. ಅಂಡ್ ಅದ್ರ ಜೊತೆಗೆ ಏನು ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣ ಇನ್ನು ಬಂದಿಲ್ಲ ಅನಿತಾ, ನಮ್ಗೆ ನಾಲ್ಕನೇ ಕಂತಿದ್ದು ಅಂತ ಕೂಡ ಕೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಪ್ರತಿದಿನ ಹೇಳೋ ಹಾಗೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಅಂಡ್ ಇವತ್ತಿನ ವಿಡಿಯೋ ಬಂದು ತುಂಬಾನೇ ಇಂಪಾರ್ಟೆಂಟ್ ಇದೆ, ಮೇ ಬಿ ನಿಮ್ಗೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗ್ಬಹುದು. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿ. ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಬೇಡಿ. ನೀವು ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಿದ್ರೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡತ್ತೆ, ಆಗ ಅರ್ಧಂಬರ್ಧ ವಿಷಯನ ತಿಳ್ಕೊಂಡ್ಬಿಡ್ತೀರಾ, ಓಕೆನಾ? ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ಈಗಾಗಲೇ ರೇಷನ್ ಕಾರ್ಡ್ ಬಂದಿರೋ ಅಂತವ್ರಿಗೆ ಏನ್ ಗುಡ್ ನ್ಯೂಸ್ ಬಂದಿದೆ ಅಂದ್ರೆ, ಸಿಹಿ ಸುದ್ದಿ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ರಾಜ್ಯ ಸರ್ಕಾರ ಏನಂತ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಮೊದಲನೇದಾಗಿ ಈಗ ನಿಮ್ಗೆ ಉಚಿತ ಅಕ್ಕಿ ಸಿಗ್ತಾ ಇದೆ ಅಲ್ವಾ? ಸೊ ಎಷ್ಟೆಷ್ಟು ಕೆಜಿ ಅಕ್ಕಿ ಸಿಗ್ತಾ ಇದೆ? ಐದೈದು ಕೆಜಿ ಅಕ್ಕಿನ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಇಷ್ಟು ದಿನ ತಿಳಿಸಿರುವಂತದ್ದು. ಆದ್ರೆ 5 ಕೆಜಿ ಅಕ್ಕಿ ಯಾರಿಗೂ ಕೂಡ ಬರ್ತಾ ಇಲ್ಲ ಅಂತ ಅನ್ಕೊಂತೀನಿ. ಬಿಕಾಸ್ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ, ಅನಿತಾ ನಮ್ಗೆ 5 ಕೆಜಿ ಅಕ್ಕಿ ಕೊಡ್ತಾ ಇಲ್ಲ, 3 ಕೆಜಿ ಅಕ್ಕಿ ಕೊಡ್ತಾ ಇದಾರೆ ಅಷ್ಟೇನೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತೀರಾ. ಇನ್ನ ಕೆಲವೊಬ್ರು ಹೇಳ್ತೀರಾ 3 ಕೆಜಿ ಅಕ್ಕಿ ಕೊಡ್ತಾರೆ, ಅಂಡ್ ಅದ್ರ ಜೊತೆಗೆ 2 ಕೆಜಿ ರಾಗಿ ಕೊಡ್ತಾರೆ ನಮ್ಮ ನ್ಯಾಯಬೆಲೆ ಅಂಗಡಿನಲ್ಲಿ, ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಅಥವಾ ನಮ್ಮ ಊರುಗಳಲ್ಲಿ ಅಂತ ಹೇಳಿ ಹೇಳ್ತೀರಾ. ಸೊ ಎಲ್ಲ ಕಡೆ ಇದೇ ರೀತಿ ಆಗ್ತಾ ಇದೆ, ಆದ್ರೆ ಸರ್ಕಾರ ಹೇಳೋದ್ ಮಾತ್ರ ನಾವು 5-5 ಕೆಜಿ ಅಕ್ಕಿ ಕೊಡ್ತಾ ಇದೀವಿ ಅಂತ ಹೇಳಿ ಹೇಳುತ್ತೆ. ಸೊ ಏನೇ ಆಗ್ಲಿ, ಒಟ್ಟಾರೆ 3 ಕೆಜಿ ಅಕ್ಕಿ 2 ಕೆಜಿ ರಾಗಿ ಕೊಟ್ಟರು ಪರವಾಗಿಲ್ಲ, ಟೋಟಲ್ 5 ಕೆಜಿ ಕೊಡ್ತಾ ಇದ್ದಾರೆ. ಸೊ ಅದನ್ನ ಈಗ ಕೇಂದ್ರ ಸರ್ಕಾರ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಏನಂತ ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ, ಇದುವರೆಗೂ ಈಗ 5 ವರ್ಷದಿಂದ ನಾವು ಈ ರೀತಿ 5-5 ಕೆಜಿ ಅಕ್ಕಿಯನ್ನ ಕೊಡ್ತಾ ಬಂದಿದೀವಿ ನಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದ. ಇನ್ನ ಈಗ 5 ವರ್ಷ ಮುಗ್ದೋಯ್ತು ಅವ್ರದ್ದು, ಹೌದಾ? ಸೊ ಮತ್ತೆ ಮುಂದೆ ಬರುತ್ತಲ್ಲ 5 ವರ್ಷ, ಸೊ ಆ 5 ವರ್ಷಕ್ಕೂ ಕೂಡ ನಾವು ಇದೇ ರೀತಿಯಾಗಿ ಜನಗಳಿಗೆ 5 ಕೆಜಿ ಅಕ್ಕಿಯನ್ನ ಕಂಟಿನ್ಯೂ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿ ಕಡಿಮೆ ಮಾಡೋದಾಗ್ಲಿ ಅಥವಾ ಜಾಸ್ತಿ ಮಾಡೋದಾಗ್ಲಿ ಮಾಡೋದಿಲ್ಲ, ನಾವ್ ಈಗೇನ್ ಕೊಡ್ತಾ ಇದೀವೋ ಅದೇ ರೀತಿಯಾಗಿ 5-5 ಕೆಜಿ ಅಕ್ಕಿಯನ್ನ ಖಂಡಿತವಾಗ್ಲೂ ಜನಗಳಿಗೆ ಇನ್ಮೇಲೆ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ತಿಳಿಸಿರುವಂತದ್ದು. ಓಕೆನಾ? ಸೊ ನಿಮ್ಗೆ ಗೊತ್ತೇ ಇರುತ್ತೆ, 5 ವರ್ಷಕ್ಕೊಮ್ಮೆ ನಡೆಯುವಂತ ಎಲೆಕ್ಷನ್ ನಲ್ಲಿ ಯಾವಾಗ ಏನ್ ಚೇಂಜಸ್ ಮಾಡ್ತಾರೆ ಅಂತಾನೆ ಹೇಳಕ್ ಆಗೋದಿಲ್ಲ. ಬಟ್ ಇಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದಂತ ಮೋದಿ ಅವರೇ ತಿಳಿಸಿರುವಂತದ್ದು, ಮುಂದಿನ 5 ವರ್ಷಗಳಲ್ಲೂ ಕೂಡ ನಾವು ಹಿಂದೆ ಹೇಗೆ ಕೊಡ್ತಾ ಬಂದಿದ್ವೋ ಅದೇ ರೀತಿಯಾಗಿ ಉಚಿತವಾಗಿ ಅಂತ ಹೇಳಿದ್ರೆ ಬಿಪಿಎಲ್ ಕಾರ್ಡ್ದಾರರಿಗೆ 5-5 ಕೆಜಿ ಅಕ್ಕಿಯನ್ನ ಕೊಡ್ತಾ ಹೋಗ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಇದು ರೇಷನ್ ಕಾರ್ಡ್ ಇರೋರ್ಗೆ ಸಿಹಿ ಸುದ್ದಿ ಆಯ್ತು, ಹೌದಾ? ಸೊ ಈಗ ನಿಮ್ಗೆ ಗೊತ್ತಾಯ್ತು. ಅಂಡ್ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತ ನಿರ್ಧಾರ, ಹಾಗೆ ರಾಜ್ಯ ಸರ್ಕಾರದಿಂದ ಮತ್ತೇನಾದ್ರೂ ನಿರ್ಧಾರ ಮಾಡಿದಾರ ಅಂತ ಹೇಳಿದ್ರೆ, ಸೊ ಈಗ ಅವರು ಹೇಗೆ ಉಚಿತ ಅಕ್ಕಿ ಹಣನ ಕೊಡ್ತಾ ಹೋಗ್ತಾ ಇದಾರೋ, 5-5 ಕೆಜಿ ಅಕ್ಕಿ ಬದಲಾಗಿ ಉಚಿತ ಅಕ್ಕಿ ಹಣ ಅಂತ ಹೇಳಿದಾರಲ್ವಾ, ಅದೇ ರೀತಿಯಾಗಿ ನಿಮ್ಗೆ ಇನ್ ಮುಂದೆ ಕೂಡ ಉಚಿತ ಅಕ್ಕಿ ಹಣ ಸಿಗ್ತಾ ಹೋಗುತ್ತೆ. ಅವರು ಅಕ್ಕಿಯನ್ನ ಹೊಂದಿಸ್ಲಿಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಪರದಾಡ್ತಾ ಇದಾರೆ, ಆದ್ರೆ ಯಾವ ಕಾರಣಕ್ಕೂ ಅದೇನೋ ಗೊತ್ತಿಲ್ಲ, ಸಿಗ್ತಾ ಇಲ್ಲ ಅಕ್ಕಿ ನಮ್ಮ ರಾಜ್ಯಕ್ಕೆ ಕೊಡುವಷ್ಟು. ಸೊ ಹಾಗಾಗಿ ಉಚಿತ ಅಕ್ಕಿ ಹಣನೇ ಕೊಡ್ತಾ ಇದಾರೆ. ಸೊ ಏನೇ ಆಗ್ಲಿ, ಉಚಿತ ಅಕ್ಕಿ ಹಣ ಸಿಕ್ಕರೂ ಕೂಡ ಖಂಡಿತವಾಗ್ಲು ನಿಮ್ಗೆ ಸಹಾಯ ಆಗತ್ತೆ ಅಂತ ಅನ್ಕೊಂಡಿದೀನಿ. ಒಟ್ಟಾರೆ ಇನ್ನ ಮುಂದಿನ 5 ವರ್ಷಗಳಲ್ಲೂ ಕೂಡ ಉಚಿತ 5 ಕೆಜಿ ಅಕ್ಕಿ ಸಿಗತ್ತೆ. ಅಂಡ್ ಇಲ್ಲಿ ರಾಜ್ಯ ಸರ್ಕಾರದಿಂದ 5 ಕೆಜಿ ಅಕ್ಕಿ ಹಣ ಸಿಗತ್ತೆ. ಇದು ಸಿಹಿ ಸುದ್ದಿ ಆಯ್ತು. ಈಗ ರೇಷನ್ ಕಾರ್ಡ್ ಇಲ್ಲದೆ ಹೋದವ್ರಿಗೆ ಏನ್ ಸಿಹಿ ಸುದ್ದಿ ಕೊಟ್ಟಿದೆ ರಾಜ್ಯ ಸರ್ಕಾರ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ನೀವೇನಾದ್ರೂ ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ, ಓಕೆನಾ, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ, ಅನಿತಾ ಹೊಸದಾಗಿ ರೇಷನ್ ಕಾರ್ಡ್ ನ ಮಾಡಿಸ್ಬೇಕು, ಯಾವಾಗ ವೆಬ್ಸೈಟ್ ಲಿಂಕ್ ಓಪನ್ ಆಗತ್ತೆ ಅಂತ ಹೇಳಿ, ಹೌದಾ? ರೇಷನ್ ಕಾರ್ಡ್ ನ ಯಾರಾದ್ರೂ ಹೊಸದಾಗಿ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತೀರಾ ನೋಡಿ, ನಾನಲ್ಲಿ ಹೇಳ್ತಾ ಇರೋದು ತಿದ್ದುಪಡಿ ಅಲ್ಲ, ಓಕೆನಾ? ಹೊಸದಾಗಿ ನಾವೇನಾದ್ರೂ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅನ್ಕೊಂಡಿರ್ತೀರಾ. ಫಾರ್ ಎಕ್ಸಾಂಪಲ್, ಈಗ ಒಂದು ಜಾಯಿಂಟ್ ಫ್ಯಾಮಿಲಿ ಇರತ್ತೆ, ಅತ್ತೆ ಮಾವ ಮಗ ಸೊಸೆ ಮಕ್ಕಳು ಈ ರೀತಿ ಇರ್ತೀರಾ ಅನ್ಕೊಳ್ಳಿ. ಸೊ ನಮ್ದೇ ಸೆಪರೇಟ್ ಒಂದು ಫ್ಯಾಮಿಲಿ ರೇಷನ್ ಕಾರ್ಡ್ ಹೊಸದಾಗಿ ನಾವು ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ, ಅಥವಾ ಇದುವರೆಗೂ ನಿಮ್ಮ ಹತ್ರ ರೇಷನ್ ಕಾರ್ಡೇ ಇರೋದಿಲ್ಲ, ನಾವು ಕೂಡ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅನ್ಕೊಂಡಿರ್ತೀರಾ. ಯಾಕಂದ್ರೆ ಈಗ ರೇಷನ್ ಕಾರ್ಡ್ ಇಲ್ದೇನೆ ಯಾವ ಒಂದು ಯೋಜನೆಯ ಲಾಭವನ್ನು ಕೂಡ ನೀವು ಪಡಿಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ ಅಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದ್ದಾರೆ ಅಲ್ವಾ, ಆ ಗೃಹಲಕ್ಷ್ಮಿ ಯೋಜನೆಗಂತೂ ಕಡ್ಡಾಯವಾಗಿ ನಿಮ್ಗೆ ರೇಷನ್ ಕಾರ್ಡ್ ಬೇಕೇ ಬೇಕಾಗತ್ತೆ. ಸೊ ಅದಕ್ಕೋಸ್ಕರನಾದ್ರೂ ಸಾಕಷ್ಟು ಜನ ಕಾಯ್ತಾ ಇದ್ರಿ ಯಾವಾಗ ಹೊಸದಾಗಿ ರೇಷನ್ ಕಾರ್ಡ್ ನಾವು ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ಬಿಟ್ಟು.
ಸೊ ಅದ್ರ ಬಗ್ಗೆ ಇಲ್ಲಿ ಸಿಹಿ ಸುದ್ದಿನ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರ. ಹಾಗಾದ್ರೆ ನೀವು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸಬೇಕು ಅಂದ್ರೆ ಯಾವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ವೆಬ್ಸೈಟ್ ಲಿಂಕ್ ಓಪನ್ ಮಾಡ್ತಾ ಇರೋದು ಅಂತ ನೀವು ಕೇಳೋದಾದ್ರೆ ಅದು ನಾಳೆನೆ ಭಾನುವಾರ ಡಿಸೆಂಬರ್ 3ನೇ ತಾರೀಕು ಅಂತ ಹೇಳಿ ತಿಳಿಸಿದ್ದಾರೆ. ಈ ಒಂದು ನಿಮಗೆ ಬೇಜಾರಾಗುವಂತ ವಿಷಯ ಕೂಡ ಇದೆ. ಸೊ ಏನು ಅಂತ ಹೇಳ್ತೀನಿ ನೋಡಿ. ಸೊ ನನಗಾಗಿ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಸರ್ಕಾರ ಏನೋ ಹೇಳುತ್ತೆ, ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸೋರಿಗೆ ನಾವು ವೆಬ್ಸೈಟ್ ಲಿಂಕ್ ನ ಬಿಟ್ಟಿದೀವಿ, ವೆಬ್ಸೈಟ್ ಓಪನ್ ಮಾಡಿದೀವಿ, ಈಗ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳ್ತಾ ಇದೆ. ಅಂದ್ರೆ ನಾಳೆ ಭಾನುವಾರ ಡಿಸೆಂಬರ್ 3ನೇ ತಾರೀಕು ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಟೈಮ್ ನ ಕೊಟ್ಟಿರೋದು ಎಷ್ಟು ದಿನ ಅಂತ ನೋಡೋದಾದ್ರೆ ನಾಳೆ ಮಾತ್ರನೇ, ಡಿಸೆಂಬರ್ 3ನೇ ತಾರೀಕು ನಾಳೆ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ. ಅಲ್ಲಿಗೆ ಎಷ್ಟಾಯ್ತು, ಒಂದು 3 ಅವರ್ ಆಯ್ತು ಅಷ್ಟೇನೆ. ಸೊ ಅಷ್ಟರೊಳಗಡೆ ಅಪ್ಲಿಕೇಶನ್ ಹಾಕೋರು ಹಾಕೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ಸಿಹಿ ಸುದ್ದಿನ ಕೊಟ್ಟಿರುವಂತದ್ದು. ಇದು ಸಿಹಿ ಸುದ್ದಿ ಅಂತ ಅನ್ಬೇಕು, ಬೇರೆ ಏನ್ ಅನ್ಬೇಕು ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಆ 3 ಅವರ್ ಅಲ್ಲಿ ನಿಜವಾಗ್ಲೂ ಎಷ್ಟು ಜನ ಅಪ್ಲಿಕೇಶನ್ ಹಾಕಕ್ಕಾಗತ್ತೆ ನೀವೇ ಹೇಳಿ ಅಲ್ವಾ. ಸೊ ಯಾಕಂದ್ರೆ ಈಗ ಓಕೆ, ನೀವೇನಾದ್ರೂ ಮಾಡಿಸ್ಬೇಕು ರೇಷನ್ ಕಾರ್ಡ್ ಅನ್ಕೊಂತೀರಾ, ಓಕೆ, ಕ್ಯೂ ನಲ್ಲೂ ಕೂಡ ನಿಂತ್ಕೊಂತೀರಾ, ಅಷ್ಟೊಂದ್ ಕ್ಯೂ ಇರುತ್ತೆ, ಕ್ಯೂ ನಲ್ಲಿ ನಿಂತ್ಕೊಂಡು ಮಾಡಿಸ್ಕೊಂಡು ಬರ್ತೀರಾ ಅಂದ್ರೂ ಕೂಡ ಸರ್ವರ್ ಪ್ರಾಬ್ಲಮ್ ಬಂದ್ಬಿಟ್ರೆ ತುಂಬಾನೇ ಕಷ್ಟ ಆಗತ್ತೆ. ಅಲ್ಲಿ ಎಷ್ಟು ಜನದ್ದು ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಆಗತ್ತಾ ಇಲ್ವಾ ನಿಜವಾಗ್ಲೂ ಗೊತ್ತಿಲ್ಲ. ಸಿಹಿ ಸುದ್ದಿ ಅಂತ ಮಾತ್ರ ಹೇಳಿದ್ದಾರೆ. ಆದ್ರೆ ಕಾಲಾವಕಾಶ ಕೊಟ್ಟಿರೋದೆಷ್ಟು, ಬರೀ 3 ಅವರು, ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ ಕ್ಲೋಸ್. ಇನ್ನ ನಾಡಿದ್ದು ಸೋಮವಾರ ಕೂಡ ಇಲ್ಲ ನಿಮ್ಗೆ. ಸೊ ನಿಮ್ಗೇನಾದ್ರೂ ತುಂಬಾ ಅವಶ್ಯಕತೆ ಇತ್ತು ನನ್ ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸ್ಲೇಬೇಕು ಅಂತ ಅನ್ನೋರು ಖಂಡಿತವಾಗ್ಲೂ ನಾಳೆ ಭಾನುವಾರ ಹೋಗ್ಬಿಟ್ಟು ಏನು ಅಪ್ಲಿಕೇಶನ್ ನ ಹಾಕ್ಬಹುದು, ಓಕೆನಾ. ಅಂದ್ರೆ ರೇಷನ್ ಕಾರ್ಡ್ ನ ನೀವು ಮಾಡಿಸ್ಕೊಂಬಹುದು. ಹಾಗಾದ್ರೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಮ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನಿತಾ ಅಂತ ಹೇಳಿ ಖಂಡಿತವಾಗ್ಲೂ ಯಾರಾದ್ರೂ ಒಬ್ರು ಕಮೆಂಟ್ ಮಾಡೇ ಮಾಡ್ತೀರಾ. ಸೊ ನಿಮ್ಗೆ ಈ ರೀತಿ ಡೌಟ್ ಬರ್ಬೋದು ಅಂತ ಹೇಳ್ಬಿಟ್ಟು ನಾನೇ ಮುಂಚೆ ಹೇಳ್ಬಿಡ್ತೀನಿ ನೋಡಿ. ಸೊ ನೀವು ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ದು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಕೇಳ್ತಾರೆ, ಓಕೆನಾ. ಅಂತ ಹೇಳಿದ್ರೆ ನಿಮ್ದು ಮಾತ್ರ ಅಲ್ಲ, ನೀವು ಎಷ್ಟು ಜನ ಸದಸ್ಯರನ್ನ ಸೇರಿಸಿ ಒಂದು ರೇಷನ್ ಕಾರ್ಡ್ ಮಾಡಿಸ್ತಾ ಇರ್ತೀರಾ ಅಲ್ವಾ. ಸೊ ಅಷ್ಟು ಜನದ್ದು ಆಧಾರ್ ಕಾರ್ಡ್ ಒರಿಜಿನಲ್ ಬೇಕಾಗಿರತ್ತೆ. ಅಂಡ್ ಅದ್ರ ಜೊತೆಗೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರತ್ತೆ ಮುಖ್ಯವಾಗಿ, ಓಕೆನಾ. ಯಾಕಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನೀವು BPL ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 120,000 ಒಳಗಡೆನೆ ಆದಾಯ ಇರಬೇಕು ಅಂತ ಹೇಳಿ ತೋರಿಸಬೇಕಾಗತ್ತೆ. ಸೊ ಅದಕ್ಕೂ ಮೀರಿ ನೀವು ಆದಾಯ ಇತ್ತು ಅಂತ ಹೇಳಿದ್ರೆ ನಿಮ್ದು APL ಕಾರ್ಡ್ ಮಾತ್ರ ಅನ್ವಯ ಆಗುವಂತದ್ದು, BPL ಕಾರ್ಡ್ ಗೆ ಬರೋದಿಲ್ಲ. ಈಗಾಗಲೇ ಇನ್ಕಮ್ ಸರ್ಟಿಫಿಕೇಟ್ ಇದೆ ಅನಿತಾ ಅಂದ್ರೆ ಖಂಡಿತವಾಗ್ಲೂ ನಾಳೆ 11 ಗಂಟೆಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ ಬನ್ನಿ. ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ, ನಾವು ಮಾಡಿಸ್ಬೇಕಾಗಿತ್ತು ಅಂದವ್ರಿಗೆ ಇಲ್ಲಿ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದ್ರೆ ನಾಳೆ ಒಂದೇ ದಿನ ಟೈಮ್ ನ ಕೊಟ್ಟಿರೋದ್ರಿಂದ ಸೊ ನೀವು ಇನ್ಕಮ್ ಸರ್ಟಿಫಿಕೇಟ್ ಟೈಮ್ ಮಾಡಿಸ್ಲಿಕ್ಕೇನೆ 7 ದಿನ ಬೇಕಾಗತ್ತೆ. ಮತ್ತೆ ಏನಾದ್ರೂ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸೋರ್ಗೆ ಏನು ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ನೋಡಿ, ಟೈಮ್ ಕೊಡ್ತಾರೆ, ಅಥವಾ ಬೇರೆ ಈ ತಿಂಗಳಲ್ಲೇ ಅಂದ್ರೆ ಡಿಸೆಂಬರ್ ತಿಂಗಳ ಹೊಸದಾಗಿ ಮಾಡಿಸೋರು ಅಂತ ಏನಾದ್ರೂ ವಿಷಯ ಸಿಕ್ತು ಅಂತ ಹೇಳಿದ್ರೆ ಗವರ್ನಮೆಂಟ್ ಇಂದ ಖಂಡಿತವಾಗ್ಲೂ ಮತ್ತೆ ನನ್ನ ಚಾನೆಲ್ ನಲ್ಲಿ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ, ಅವಾಗ ಮತ್ತೆ ಅಪ್ಲಿಕೇಶನ್ ಹಾಕುವ್ರಂತೆ. ಬಟ್ ಸದ್ಯಕ್ಕೆ ಬಂದಿರೋ ಮಾಹಿತಿ ನಾಳೆ ಮಾತ್ರ ಇಲ್ಲಿ ಹೊಸದಾಗಿ ಅಪ್ಲಿಕೇಶನ್ ಹಾಕೋರ್ಗೆ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ತಿಳಿಸಿರುವಂತದ್ದು. ಈಗ ನೆಕ್ಸ್ಟ್ ಬಂದು ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣದ ಬಗ್ಗೆ ಮಾತಾಡ್ಬೇಡ. ಸೊ ಈಗಾಗಲೇ 4 ಕಂತಿನ ಉಚಿತ ಅಕ್ಕಿ ಹಣ ಕೂಡ ನೀವು ತಗೊಂಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಈಗಾಗಲೇ ಬಿಡುಗಡೆ ಆಗೋಗಿದೆ. ಈಗ ನೀವು ಪಡಿಬೇಕಾಗಿರೋದು 5ನೇ ಕಂತಿನ ಉಚಿತ ಅಕ್ಕಿ ಹಣ, ಹೌದಾ ಅಂತ ಹೇಳಿದ್ರೆ ನವೆಂಬರ್ ತಿಂಗಳದು. ಸೊ ನವೆಂಬರ್ ಮುಗ್ದೋಯ್ತು, ಇದು ಡಿಸೆಂಬರ್ ಬಂತು, ಡಿಸೆಂಬರ್ 2ನೇ ತಾರೀಕು. ಹಾಗಾದ್ರೆ ನವೆಂಬರ್ ತಿಂಗಳದು ಉಚಿತ ಅಕ್ಕಿ ಹಣ ಯಾವಾಗ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಇನ್ನು ಕೂಡ ಡೇಟ್ ಫಿಕ್ಸ್ ಮಾಡಿಲ್ಲ, ಓಕೆನಾ. ಸೊ ಮುಂಚೆ ಎಲ್ಲ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು, ಪ್ರತಿ ತಿಂಗಳು 10ನೇ ತಾರೀಕಿಂದ 15ನೇ ತಾರೀಕು ಒಳಗಾಗಿ ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗೇನಾದ್ರೂ ಆದ್ರೆ ಇನ್ನು ಕೂಡ ಒಳ್ಳೇದೇನೆ, ಅಂದ್ರೆ ಡಿಸೆಂಬರ್ 10ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಏನಾದ್ರೂ ಹಾಕ್ತಾರ ನಾವು ಕೂಡ ನೋಡ್ಬೇಕಾಗಿದೆ, ಅಥವಾ ಅದಕ್ಕೂ ಮುಂಚೆ ಹಾಕೋದಾದ್ರೂ ಕೂಡ ಖಂಡಿತವಾಗ್ಲೂ ನಮ್ಗೆ ಅಪ್ಡೇಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಈಗಾಗಲೇ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ಅನಿತಾ ನವೆಂಬರ್ ತಿಂಗಳದು ಉಚಿತ ಅಕ್ಕಿ ಹಣ ಬಿಡುಗಡೆ ಆಯ್ತಾ, ಯಾಕೆಂದ್ರೆ ಈಗ ಡಿಸೆಂಬರ್ ತಿಂಗಳು ಸ್ಟಾರ್ಟ್ ಆಯ್ತಲ್ವಾ, ಹಾಗಾಗಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇನ್ನು ಯಾರ ಒಬ್ಬರಿಗೂ ಕೂಡ ಬಂದಿಲ್ಲ. ಸೊ ಯಾರಿಗೂ ಇನ್ನು ಉಚಿತ ಅಕ್ಕಿ ಹಣ ನವೆಂಬರ್ ತಿಂಗಳು ಅಂದ್ರೆ 5ನೇ ಕಂತಿನ ಹಣ ಬಂದಿಲ್ಲ, ಬಂತು ಅಂದ ತಕ್ಷಣ ಮತ್ತೆ ವಿಡಿಯೋ ಮಾಡಿ ತಿಳಿಸಿರ್ತೀನಿ, ಅವಾಗ ನೀವು ಕೂಡ ನಿಮ್ಮ ಅಕೌಂಟ್ ನ ಚೆಕ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ, ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರು ಇವತ್ತಿನ ವಿಡಿಯೋಗೆ ಪಡೆದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ನಾನು ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ಖಂಡಿತವಾಗ್ಲೂ ನಾನು ನಿಮ್ಗೆ ಹೆಲ್ಪ್ ಆಗೋ ರೀತಿನಲ್ಲಿ ಇತ್ತು ಅಂತ ಹೇಳಿದ್ರೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ, ಓಕೆನಾ. ಸೊ ಇದೆಲ್ಲಾ ಇನ್ಫಾರ್ಮೇಶನ್ ಗಳು ನಿಮ್ಗೆ ಪ್ರತಿದಿನ ಗವರ್ನಮೆಂಟ್ ಇಂದ ಏನೇನ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ತಾ ಇದಾರೆ ಅಂತ ಹೇಳಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಪ್ರತಿದಿನ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ವಾಚ್ ಮಾಡ್ಬೇಕು. ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.